ನಮಸ್ಕಾರ, ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸೋಮೇಶ್ವರ ವೃತ್ತದ ಹತ್ತಿರ ಬಮೂಲ್ನ ಅಧ್ಯಕ್ಷ ನರಸಿಂಹಮೂರ್ತಿಯವರ ಒಡೆತನದ ಜಿಯೋ ಸಂಸ್ಥೆಯ ಸಹಯೋಗದಲ್ಲಿ ಪಿಎನ್ ಪೆಟ್ರೋಲ್ ಬಂಕ್ನ ಪ್ರಾರಂಭೋತ್ಸವ ನಡೆಯಿತು. ಹಲವಾರು ಸ್ನೇಹಿತರು, ಬಂಧುಗಳು, ಗಣ್ಯರು, ಹಿತೈಷಿಗಳು ನರಸಿಂಹಮೂರ್ತಿಯವರಿಗೆ ಶುಭಾಶಯ ಕೋರಿದರು. ಮಾಗಡಿ ತಾಲೂಕಿನ ಜನತೆಗೆ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಹಾಗೂ ಡೀಸೆಲ್ ವಿತರಿಸುವ ಉದ್ದೇಶದಿಂದ ಜಿಯೋ ಸಂಸ್ಥೆಯ ಸಹಯೋಗದಲ್ಲಿ ಈ ಪೆಟ್ರೋಲ್ ಬಂಕ್ನ ಪ್ರಾರಂಭಿಸಲಾಗಿದೆ ಎಂದು ಮಾಲೀಕರಾದ ನರಸಿಂಹಮೂರ್ತಿಯವರು ತಿಳಿಸಿದರು. ನರಸಿಂಹಮೂರ್ತಿಯವರ ನಮಸ್ಕಾರ. ಇವತ್ತು ಮಾಗಡಿನಲ್ಲಿ ನಿಮ್ಮ ಒಡೆತನದಲ್ಲಿರ್ತಕ್ಕಂಥ PN ಪೆಟ್ರೋಲ್ ಬಂಕನ್ನು ಹೊಸದಾಗಿ ಓಪನ್ ಮಾಡಿದ್ದೀರಾ. ಇದರಿಂದ ಮಾಗಡಿ ಜನತೆಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತೀರಾ? ಇದು PN ಪೆಟ್ರೋಲ್ ಬಂಕ್ ಅಂದರೆ ಅದು ನಮ್ಮ ಸರ್ನೇಮ್, ಅಂದರೆ ಪಿ ಪದ್ಮ ಎನ್ನದೇ ನರಸಿಂಹಮೂರ್ತಿ ಪೆಟ್ರೋಲಿಯಂ ಪಂಪ್ ಅಂತ ನನ್ನ ಮಗನಿಗೋಸ್ಕರ. ಇದೊಂದು ನನ್ನ ಮಗನಿಗೇನೋ ಒಂದು ನಿರುದ್ಯೋಗಿ ಆಗಿದ್ದ, ಅವನು ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಟ್ಟಿರುವಂಥದ್ದು ಅಷ್ಟೇ ಇದು. ಅದಲ್ಲದೆ ಇವತ್ತು ನಾವು ಒಂದು ಜಿಯೋ, ಅಂದರೆ ಮೊದಲು ರಿಲಯನ್ಸ್ ಅಂತ ಇತ್ತು, ಈಗ ಜಿಯೋ ಪೆಟ್ರೋಲ್ ಬಂಕನ್ನು ನಾವು ಮಾಗಡಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಇದರಿಂದ ನಮ್ಮ ಏನು ರೈತಾಪಿ ಜನಗಳಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗುವಂಥದ್ದು. ಜಿಯೋ ಕಂಪ್ನಿ ಉತ್ತಮವಾದಂಥ ಒಂದು ಕಂಪ್ನಿ, ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಕಂಪ್ನಿ, ಒಳ್ಳೆಯ ಗುಣಮಟ್ಟದ ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಕೊಡುವಂಥ ಕಂಪ್ನಿ. ಈಗ ಎಲ್ಲ ಕಂಪ್ನಿಯವರು ನಾನೇನು ಸರಿ ಇಲ್ಲ ಅಂತ ಹೇಳಲ್ಲ, ಆದರೆ ಎಲ್ಲ ಕಂಪ್ನಿಗಿನ್ನ ಜಿಯೋ ಕಂಪ್ನಿ ಪೆಟ್ರೋಲಿಂಗ್ ಮತ್ತು ಡೀಸೆಲ್ಲು ಮೈಲೇಜನ್ನು ಜಾಸ್ತಿ ಕೊಡುವಂಥದ್ದು, ಮತ್ತು ಬ್ರಿಟನ್ ಕಂಪ್ನಿಯವನಿಗೆ ಟೈಅಪ್ ಮಾಡಿಕೊಂಡು ಉತ್ತಮವಾದಂಥ ಬೆಲೆಯೊಂದಿಗೆ ಮತ್ತು ಸರಳತೆಯಲ್ಲಿ ಉತ್ತಮವಾದಂಥ ಬೆಲೆಯೊಂದಿಗೆ ಗುಣಮಟ್ಟದ ಪೆಟ್ರೋಲನ್ನು ಈ ಬಂಕಿಂದ ಕೊಡುವಂಥ ಅವಶ್ಯಕತೆ ಆಗ್ತದೆ. ಮತ್ತು ನಮ್ಮ ಈ ಭಾಗದ ಏನು ಗ್ರಾಹಕರಿಗೆ, ಜನಗಳಿಗೆ, ರೈತರಿಗೆ ಒಂದು ಅವಶ್ಯಕತೆ ಇತ್ತು. ಈಗೇನು ಎಲ್ಲನೂ ಗೌರ್ಮೆಂಟವೇ ಇರೋದ್ರಿಂದ ಪ್ರೈವೇಟ್ ಬಂಕು ಉತ್ತಮವಾದಂಥ ಕ್ವಾಲಿಟಿ ಕೊಡುವಂಥ ಪೆಟ್ರೋಲು ಡೀಸೆಲ್ ಬಂಕು ಇಲ್ಲಿ JCP ಅವ್ರಿಗೆ, ಲಾರಿಯವ್ರಿಗೆ, ಬಸ್ನವ್ರಿಗೆ ಅವಶ್ಯಕತೆ ಇದೆ. ಯಾಕೆಂದರೆ ಇದು ಮೈಲೇಜು ಜಾಸ್ತಿ ಕೊಡ್ತದೆ. ಎಲ್ಲಕ್ಕಿಂತ ಕನಿಷ್ಠ 1 ಲೀಟ್ರಿಗೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮೈಲೇಜನ್ನು ಇದು ಜಾಸ್ತಿ ಕೊಡುವಂಥ ವ್ಯವಸ್ಥೆಯಲ್ಲಿ ಕಂಪ್ನಿಯವರು ಮಾಡಿರೋದ್ರಿಂದ ಈ ಒಂದು ಪೆಟ್ರೋಲ್ ಬಂಕು ಚೆನ್ನಾಗಿ ಕ್ವಾಲಿಟಿ ಇರೋದ್ರಿಂದ ಜನ ಇಷ್ಟಪಡ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಕಡಿಮೆ ಏನೋ ಇದೆಯಾ, 1 ರೂಪಾಯಿ ಡೀಸೆಲ್ ರೇಟ್ಗೆ ಕಡಿಮೆ? ತಾತ್ಕಾಲಿಕವಾಗಿ ಏನು ಗೌರ್ಮೆಂಟ್ ಬಂಕ್ ಇದೆಯೋ, ಗೌರ್ಮೆಂಟ್ ಪೆಟ್ರೋಲ್ ರೇಟ್ಗೆ ಬರತ್ತಾಗ್ಬೋದು, HP ಆಗ್ಬೋದು, ಅದಕ್ಕೆ
ಇವರು ನಮ್ಮ ಜಿಯಾ ಕಂಪ್ನಿಯವರು ಈಗ ಆಫರ್ ಆಗಿ 1 ರೂಪಾಯಿಯನ್ನು 1 ಲೀಟ್ರಿಗೆ ಕಡಿಮೆ ಮಾಡಿದ್ದಾನೆ ಸದ್ಯಕ್ಕೆ. ಅದು ಎಲ್ಲಿಂಗ್ ಗಂಟ ಇರ್ತದೆ ಅಂತ ಗೊತ್ತಿಲ್ಲ. ಸುಮಾರು ದಿನ 1 ರೂಪಾಯಿ 1 ಲೀಟ್ರಿಗೆ ಆಫರನ್ನು ಜಿಯಾ ಕಂಪ್ನಿಯವರು ಕೊಟ್ಟಿದ್ದಾರೆ. ಅಲ್ಲಿಂಗ್ ಗಂಟ ನಾವು ಕೊಡ್ತೀವಿ, ಆಮೇಲೆ ಅವ್ರು ಯಾವ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಅದು ಈಗ ಸದ್ಯಕ್ಕೆ 1 ರೂಪಾಯಿ ಕಡಿಮೆ. ಗುರುಪ್ರಸಾದ್ ಅವರ ನಮಸ್ತೆ. ನಮಸ್ತೆ. ನೀವು ಈ ಭಾಗದ ಮ್ಯಾನೇಜರ್ ಆಗಿ ಜಿಯೋ ಕಂಪ್ನಿಯಿಂದ ಬಂದಿದ್ದೀರಲ್ಲ. ಜಿಯೋ ಕಂಪ್ನಿ ಈ ಪೆಟ್ರೋಲ್ ಬಂಕ್ಗೂ ಆಕ್ಟಿವ್ ಟೆಕ್ನಾಲಜಿ ಅಂತ ಹೇಳಿದಿರ, ಬೇರೆ ಇದಕ್ಕೂ ಆಕ್ಟಿವ್ ಟೆಕ್ನಾಲಜಿ ಜೊತೆಗೂ ಏನು ವ್ಯತ್ಯಾಸ ಇದೆ, ಏನು ಸ್ಪೆಷಲೈಸೇಷನ್? ನೋಡಿ, ಪ್ರತಿಯೊಬ್ಬ ಡ್ರೈವರ್ಗೂ ಹಾಗೂ ವೆಹಿಕಲ್ಗಳ ಓನರ್ಗೂ ಮೇಜರ್ ಆಗಿ 3 ಟೈಪ್ಸ್ ಇರೋ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇದು ಡೀಸೆಲ್ ಕಸ್ಟಮರ್ಗಾಗಿರಬಹುದು ಅಥವಾ ಪೆಟ್ರೋಲ್ ಕಸ್ಟಮರ್ಗಾಗಿರ್ಬೋದು. ಒಂದು, ವೆಹಿಕಲ್ಗಳು ಹೊರತಾದಂತೆ ಅವರಿಗೆ ಮೇಂಟೆನೆನ್ಸ್ ಕಾಸ್ಟು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆಯೇ ಇಂಜಿನ್ ಪರ್ಫಾರ್ಮೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಮೈಲೇಜ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರದ ಪ್ರಾಬ್ಲಮ್ಗಳನ್ನು ರಿಸಾಲ್ವ್ ಮಾಡೋದಕ್ಕೆ ನಾವು ನಮ್ಮ ಮಾರ್ಕೆಟ್ಗೆ ಪರಿಚಯಿಸ್ತಾ ಇರೋದು ಆ್ಯಕ್ಟಿವ್ ಟೆಕ್ನಾಲಜಿ ಫ್ಯೂಯಲ್ ಅಂತ. ಇದು ಪೆಟ್ರೋಲಲ್ಲಿ ಕೂಡ ಬರುತ್ತೆ, ಡೀಸೆಲಲ್ಲಿ ಕೂಡ ಬರುತ್ತೆ. ಇದು ಇದರ ಮೇಜರ್ ಕೆಲಸ ಏನು ಅಂತಂದರೆ, ಇದು ಎಂಜಿನ್ಗಳನ್ನು ಕ್ಲೀನ್ ಮಾಡುತ್ತೆ. ಇದರಲ್ಲಿ ಮೇಜರಾಗಿ ನಮ್ಮ ಡಿಟರ್ಜೆಂಟ್ಸ್ಗಳು, ಏನು ನಮ್ಮ ಬಟ್ಟೆ ವಾಶ್ ಮಾಡೋದಕ್ಕೆ ನಾವು ಏನು ಹೇಳ್ತೀವಿ ಡಿಟರ್ಜೆಂಟ್ಸ್ಗಳು, ಅದೇ ಥರದಂತಹ ಮೈನ್ಯೂಟ್ ಪಾರ್ಟಿಕಲ್ಸ್ಗಳು ನಮ್ಮ ಡೀಸೆಲ್ ಹಾಗೂ ಪೆಟ್ರೋಲ್ಗಳಲ್ಲಿರುತ್ತೆ. ಇದು ಎಂಜಿನ್ಗಳನ್ನು ಕ್ಲೀನ್ ಮಾಡೋದಲ್ಲದೆ ಇದು ಎಂಜಿನ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ಜೊತೆಯಲ್ಲಿ ನಿಮ್ಮ ಮೇಂಟೆನೆನ್ಸ್ ಕಾಸ್ಟನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಮೇಜರ್ ಥಿಂಗು, ಇದು ಪ್ರತಿಯೊಬ್ಬ ಕಸ್ಟಮರ್ಗೂ ಬೇಕಾಗಿರುವಂಥದ್ದು, 4.3% ಅಷ್ಟು ಮೈಲೇಜನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಮೇಜರ್ ಕೆಲಸಗಳು ನಮ್ಮ ಈ ಆಕ್ಟಿವ್ ಟೆಕ್ನಾಲಜಿ ಫೀಲ್ಗಳು ಕೊಡೋದು ನಮ್ಮ ಕಸ್ಟಮರ್ಗಳಿಗೆ. ಅಂದರೆ ಮೈಲೇಜ್ ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ, ಇದಕ್ಕೆ ಎಷ್ಟು ಮೈಲೇಜ್ ಜಾಸ್ತಿ ಆಗ್ಬೋದು ಪರ್ ಲೀಟರು ಬೇರೆ ಅದರ ಪೆಟ್ರೋಲ್ ಬಂಕ್ಗೂ ಇದಕ್ಕೂ ನಿಮಗೂ? ನಾನು ಹೇಳ್ತಾ ಇರೋದು ಇವಾಗ, ಇಫ್ ಇನ್ ಕೇಸು ನಿಮ್ಮ ಒಂದು ವೆಹಿಕಲ್ ಇದೆ ಅದು 100 ಲೀಟ್ರ್ ನಿಮಗೆ ರನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು 1 ಲೀಟ್ರಿಗೆ 100 ಲೀಟ್ರ್ ಕೊಡ್ತಾ ಇದೆ ಅಂತ ಇಟ್ಕೊಳ್ಳಿ. ಆದರೆ ನಮ್ಮಲ್ಲಿ ನೀವು ಫ್ಯೂಯಲಿಂಗನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಿಸ್ತೀರ ಅಂತಂದರೆ ಅದು ನಿಮಗೆ 104.3% ಅಂದರೆ 104 ಕಿಲೋಮೀಟರ್ ಅಷ್ಟು ನಿಮಗೆ ಅಡಿಷ್ನಲ್ ಮೈಲೇಜನ್ನು ನಮ್ಮ ಪಂಪ್ಗಳಲ್ಲಿ ನಿಮಗೆ ಸಿಗುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.